दल कमल मैत्री संसद टेंशन टेंशन बीजेपी हाली संसद शुरुआत भीति बीजेपी हाईकमांड बंत त्यागद संदेश क्षेत्र त्याग के सिद्धर देहलिया संदेश बीजेपी केल हाली संसद हले मैसूर भाग संसद टेंशन 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 एरडू पक्ष मैत्री आदरे जेडीएस हले मैसूर भाग टिकेट खातरीपड़े सो हले मैसूर भाग संसद दौड मटदली टेंशन शुरुआत इन केलू कड़े आकांक्षी कूड़ा टेंशन शुरुआत सो दल कमल मैत्री संसद टेंशन शुरुआत दल कमल मैत्री खाली इतक संसद टिकेट डाउट हीगागी शुरुआत सो मैत्री आदरे टिकेट आसे कमरी होगुवंत भयदल्ली साकष्टु नायकरिद्दारे विरोधिसलु आगदे बेंबलिसलु आगदे तोळलाटदल्ली बिद्दिद्दारे ई नायकरु यारु अंत नोडोदाद्रे ईगागले केल नायकरिगे दोड्ड मट्टदल्ली टेंशन शुरुवागिरुवंतद्दु मैत्री पक्क आदरे मोट्ट मोदलनेदागि टिकेट वंचितरागुवंतद्दे प्रताप सिंह ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಕೈತಪ್ಪುವ ಭೀತಿ ಈಗಾಗಲೇ ಶುರುವಾಗಿದೆ ಯಾಕೆಂತಂದ್ರೆ ಮೈಸೂರಿನ ಟಿಕೆಟ್ ಅನ್ನು ಜೆಡಿಎಸ್ ಕೇಳುತ್ತೆ ಬಿಕಾಸ್ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಬಲವಾಗಿದೆ ಸೋ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಮೊದಲನೇದಾಗಿ ಟಿಕೆಟ್ ಬೇಡಿಕೆಯನ್ನು ಇಟ್ಟಿದ್ದೆ ಆದರೆ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಒಂದು ವೇಳೆ ಮೈತ್ರಿ ಆಗದೆ ಹೋದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುವಂತದ್ದು ಬಹುತೇಕ ಖಚಿತ ಬಟ್ ಮೈತ್ರಿ ಆದ್ರೆ ಇವರು ತ್ಯಾಗಕ್ಕಾಗಿ ಬಲಿಯಾಗಬೇಕಾಗಿದೆ ಸೋ ಈಗಾಗಲೇ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟರು ಹಾಗಾದ್ರೆ ಮೈಸೂರು ಕೊಡಗು ಕ್ಷೇತ್ರದ ಜೆಡಿಎಸ್ ಬೇಡಿಕೆ ಇರುವಂತದ್ದು ಹೀಗಾಗಿ ಪ್ರತಾಪ್ ಸಿಂಹ ಈಗ ಹಾಲಿ ಸಂಸದರು ಆ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸೋ ಇವರಿಗೆ ಇನ್ನೊಮ್ಮೆ ಟಿಕೆಟ್ ಕೊಡ್ತಿತ್ತು ಬಿಜೆಪಿ ಒಂದು ವೇಳೆ ಮೈತ್ರಿ ಆಗದೆ ಇದ್ದರೆ ಈಗ ಮೈತ್ರಿ ಆಗಿರೋದ್ರಿಂದ ಜೆಡಿಎಸ್ ಅಭ್ಯರ್ಥಿ ಅಲ್ಲಿ ಕಣಕ್ಕಿಳಿಯೋದ್ರಿಂದ ಪ್ರತಾಪ್ ಸಿಂಹ ಅವರೇ ಮುಂದೆ ನಿಂತುಕೊಂಡು ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಸಾಥ್ ಕೊಡಬೇಕಾಗುತ್ತೆ ಬೆಂಬಲವನ್ನು ಕೊಡಬೇಕಾಗುತ್ತೆ ಸೋ ಪ್ರಾಥಮಿಕ ಚರ್ಚೆ ಬಿಟ್ಟು ಕೊಡಲು ಶಾ ಒಪ್ಪಿಗೆ ಅಂದ್ರೆ ಈಗಾಗಲೇ ಪ್ರತಾಪ್ ಸಿಂಹ ಅವರ ಜೊತೆ ಅಮಿತ್ ಶಾ ಅವರು ಕೂಡ ಮಾತುಕತೆ ನಡೆಸಿದ್ದಾರೆ ಸೋ ಅಮಿತ್ ಶಾ ಅವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವರೇ ಈ ಬಾರಿ ನೀವು ಸಹಕರಿಸಬೇಕು ನಾವು ಮೈತ್ರಿ ಆದ್ರೆ ಪಕ್ಷದ ಒಳಿತಿಗಾಗಿ ಪಕ್ಷದ ಲಾಭಕ್ಕಾಗಿ ನೀವು ಈ ಬಾರಿ ಟಿಕೆಟ್ ಬೇಡಿಕೆಯಿಂದ ಹಿಂದೆ ಸರಿಬೇಕು ಅಂತ ಸೂಚನೆ ಕೊಟ್ಟಾಗಿದೆ ಆಯ್ತು ಹೈಕಮಾಂಡ್ ನಾಯಕರು ಏನು ಹೇಳಿದ್ರೆ ಅದನ್ನ ಕೇಳಲೇಬೇಕು ಅದರಲ್ಲೂ ಲೋಕಸಭೆ ಚುನಾವಣೆಯ ಟಿಕೆಟ್ ವಿಚಾರದಲ್ಲಂತೂ ತುಟಿಕ್ ಪಿಟಿಕ್ ಅನ್ನಂಗಿಲ್ಲ ಹೈಕಮಾಂಡ್ ನಾಯಕರ ಸೂಚನೆ ಏನಿರುತ್ತೋ ಅದನ್ನ ಪಾಲಿಸಲೇಬೇಕಾದಂತ ಅನಿವಾರ್ಯತೆ ರಾಜ್ಯ ಬಿಜೆಪಿಯ ಹಾಲಿ ಸಂಸದರಿಗೆ ಇರುವಂತದ್ದು ಸೋ ಹೀಗಾಗಿ ಬಿಟ್ಟುಕೊಡಲು ಈಗಾಗಲೇ ಪ್ರತಾಪ್ ಸಿಂಹ ಒಪ್ಪಿಗೆಯನ್ನು ಸೂಚಿಸಿದ್ದ ಹೈ ನಿರ್ಧಾರ ಪ್ರತಾಪ್ ಒಪ್ಪುವುದು ಅನಿವಾರ್ಯ ಬೇರೆ ದಾರಿ ಇಲ್ಲ ಆಪ್ಷನ್ ಇಲ್ಲ ಒಪ್ಪಲೇಬೇಕು ಇಲ್ಲ ನಾನು ಬೇರೆ ಕಾಂಗ್ರೆಸ್ ಹೋಗಿ ಟಿಕೆಟ್ ಗಿಟ್ಟಿಸ್ಕೊಳ್ತೀನಿ ಅಂತಂದ್ರೆ ಕಾಂಗ್ರೆಸ್ ಅವರೇನ್ ಪ್ರತಾಪ್ ಸಿಂಹ ಅವರನ್ನು ಕರ್ಕೊಳ್ತಾರಾ ರೆಡ್ ಕಾರ್ಪೊರೇಟ್ ಆಗಿ ಬಂದ್ಬಿಡಪ್ಪ ಅಂತ ಕರ್ಕೊಳ್ತಾರಾ ಆಪರೇಷನ್ ಹಸ್ತ ನಡೀತಾ ಇದ್ರೂ ಕೂಡ ಲೋಕಸಭೆ ಚುನಾವಣೆ ದೃಷ್ಟಿಕೋನದಲ್ಲಿ ನಡೀತಾ ಇದ್ರೂ ಕೂಡ ಕೆಲವೊಂದು ನಾಯಕರನ್ನ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ ಕರಿಯಲ್ಲ ಕೊಡ್ತೀವಿ ಅಂದಾಗ ಇವರು ಹೋಗಲ್ಲ ಅನ್ನುವಂತ ಕೆಲವೊಂದು ನಾಯಕರ ಲಿಸ್ಟ್ ಅಲ್ಲಿ ಪ್ರತಾಪ್ ಸಿಂಹ ಇದ್ದೇ ಇರ್ತಾರೆ ಸೋ ಹೀಗಾಗಿ ಪ್ರತಾಪ್ ಸಿಂಹ ಅವರು ಒಪ್ಪಿಕೊಳ್ಳಲೇಬೇಕು ಬೇರೆ ಆಪ್ಷನ್ ಇಲ್ಲ ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡಬೇಕು ಕೊಟ್ಟಿಲ್ಲ ಅಂತಂದ್ರೆ ಸುಮ್ಮನೆ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೋ ಅದನ್ನ ಚಾಚು ತಪ್ಪದೆ ಪಾಲಿಸಬೇಕು ಅದರ ಹೊರತಾಗಿ ಇನ್ನೊಂದು ಆಪ್ಷನ್ ಏನಾದರೂ ಹುಡುಕಿದ್ರೆ ಪರ್ಯಾಯವಾದಂತಹ ಇನ್ನೊಂದು ಕ್ಷೇತ್ರವನ್ನು ಕೇಳಬಹುದು ಬೇರೆ ಇನ್ನೊಂದು ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಡಿ ನಿಂತ್ಕೊಳ್ತೀನಿ ಅಂತೇಳಿ ಚಾಮರಾಜನಗರ ಕೇಳಬಹುದು ಮೈಸೂರಿನ ಪಕ್ಕದ ಚಾಮರಾಜನಗರ ಬಟ್ ಅಲ್ಲಿ ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಅವರಿದ್ದಾರೆ ಸೋ ಹೀಗಾಗಿ ಅವರು ಹಿರಿಯ ನಾಯಕರು ಜೊತೆಗೆ ಹಿಂದುಳಿದ ಸಮುದಾಯದ ನಾಯಕರು ಹೀಗಾಗಿ ಈ ಬಾರಿ ಅವರಿಗೆ ಟಿಕೆಟ್ ಇಲ್ಲ ಅಂತ ಬಿಜೆಪಿ ನಾಯಕರು ಹೇಳಿದ್ರೆ ಮತ್ತೆ ದಲಿತ ವಿರೋಧಿ ಬಿಜೆಪಿ ಅನ್ನುವಂತ ಅಣೆಪಟ್ಟಿಯನ್ನು ಕಟ್ಕೊಳ್ಬೇಕಾಗುತ್ತೆ ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಚಾಮರಾಜ ನಗರಕ್ಕೆ ಈಗಾಗಲೇ ಫಿಕ್ಸ್ ಆಗಿದ್ದಾರೆ ಹೀಗಾಗಿ ಎಲ್ಲ ಒಂದು ಕಡೆ ಪ್ರತಾಪ್ ಸಿಂಹ ಅವರು ಅಲ್ಲಿಗೋದ್ರೆ ಮತಗಳಿಕೆ ಮಾಡ್ಕೊಳ್ಳೋದು ಕಷ್ಟ ಅವ್ರಿಗೆ ಅಲ್ಲಿ ಗೆಲ್ಲಬಲ್ಲಾದಂಥ ಕ್ಯಾಂಡಿಡೇಟ್ ಅಂತೂ ಅವರಲ್ಲ
ಒಂದು ವೇಳೆ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಅವ್ರು ಬೇಕಾದ್ರೆ ಕಾಂಗ್ರೆಸ್ಗೆ ಹೋಗ್ಬೋದು. ಬಟ್ ಪ್ರತಾಪ್ ಸಿಂಹ ಹೋಗ್ಲಿಕ್ಕಿಲ್ಲ. ಸೊ ಹೀಗಾಗಿನೇ ಪ್ರತಾಪ್ ಸಿಂಹ ಅವ್ರಿಗೆ ಈಗ ಬೇರೆ ಪರ್ಯಾಯ ಮಾರ್ಗವಾಗಿ ಇನ್ನೊಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಅದು ಮೈಸೂರಿನ ಅಕ್ಕಪಕ್ಕ ಅಂತಂದ್ರೆ ಚಾಮರಾಜನಗರನ್ನೇ ಕೇಳಬೇಕು. ಬಟ್ ಅದು ಕೂಡ ಈಗ ಡೌಟ್ ಪ್ರತಾಪ್ ಸಿಂಹ ಅವ್ರಿಗೆ. ಸೊ ಪ್ರತಾಪ್ಗೆ ಅದೆಲ್ಲದರ ಹೊರತಾಗಿ ರಾಜ್ಯಕ್ಕೆ ಕರೆ ತರುವಂತ ಪ್ರಯತ್ನ ಕೂಡ ನಡೀಬಹುದು, ಅಥವಾ ರಾಜ್ಯಸಭೆಗೆ ಆಯ್ಕೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ರಾಜ್ಯಸಭೆ ಸದಸ್ಯರನ್ನಾಗಿ ಆದರೂ ಮಾಡಬಹುದು, ಅಥವಾ ಅವ್ರನ್ನ ರಾಜ್ಯ ರಾಜಕೀಯ ಚುನಾವಣೆಗೆ ಕರೆತರುವಂತ ಪ್ರಯತ್ನ ಆದರೂ ಕೂಡ ಅದರಲ್ಲಿ ಅಚ್ಚರಿ ಏನಿಲ್ಲ. ಯಾಕೆಂದ್ರೆ ಈಗಾಗಲೇ ಲೀಡರ್ಸ್ ಕೊರತೆಯಲ್ಲಿ ಸ್ವರ್ಗವಾಗಿದೆ ಬಿಜೆಪಿ. ಈಗ ಯಂಗ್ ಲೀಡರ್ಸ್ ಬೇಕು, ಯಂಗ್ ಲೀಡರ್ಸ್ ಬೇಕು ನಮ್ಗಂತಾರಲ್ಲ. ಸೊ ಹೀಗಾಗಿ ಅನಿವಾರ್ಯವಾಗಿ ದೋಸ್ತಿ ಮಾಡಿದ್ದಕ್ಕೆ ಕ್ಷೇತ್ರ ತ್ಯಾಗ ಮಾಡಿದ್ರೆ ಇತ್ತ ಪ್ರತಾಪ್ ಸಿಂಹ ಅವರನ್ನ ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಮಾಡಿ ಆ ಲಾಭವನ್ನ ರಾಜ್ಯ ರಾಜಕಾರಣಕ್ಕೆ ಬಳಸ್ಕೊಳ್ಬಹುದು ಬಿಜೆಪಿ ಅನ್ನುವಂಥ ಲೆಕ್ಕಾಚಾರ ಇದೆ. ಬಟ್ ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಮನಸ್ಸು ಮಾಡ್ತಾರಾ, ಇಚ್ಛೆಯನ್ನ ತೋರ್ತಾರ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೂ ಕೂಡ ರಾಜ್ಯಸಭೆ ಸದಸ್ಯರನ್ನಾಗಿ ಸದ್ಯಕ್ಕೆ, ಯಾಕೆಂದ್ರೆ ಇನ್ನೂ 4 ವರ್ಷ ಕಾಯ್ಬೇಕು, ಇನ್ನು 4 ವರ್ಷ ಮೇಲೆ ಕಾಯ್ಬೇಕು, 5 ವರ್ಷ ಹೆಚ್ಚು ಕಡಿಮೆ ಇನ್ನು ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಪಕ್ಷ 100 ದಿನ ದಾಟಿದೆ ಅಷ್ಟೇ, 3 ತಿಂಗಳಾಗಿದೆ. ಸೊ ಹೀಗಾಗಿ ಇನ್ನು 5 ವರ್ಷ ಕೆಲಸ ಇಲ್ಲ, ಕಾರ್ಯ ಇಲ್ಲದೆ ಖಾಲಿ ಕೂತ್ಕೊಳ್ಳಕ್ ಆಗತ್ತಾ? ಸೊ ಹಂಗಾಗಿ ರಾಜ್ಯಸಭೆಗೆ ಆಯ್ಕೆ ಮಾಡುವಂತ ಸಾಧ್ಯತೆಗಳು ಇದೆ ಪ್ರತಾಪ್ ಸಿಂಹ ಅವರನ್ನ, ಅಥವಾ ಮುಂದಿನ ದಿನಮಾನಗಳಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಪ್ಪ, ನಿನಗೆ ಒಳ್ಳೆ ಅವಕಾಶ ಕೊಡ್ತೀವಿ ರಾಜ್ಯದಲ್ಲಿ ಅಂತ ಅವ್ರನ್ನ ರಾಜ್ಯ ರಾಜಕೀಯ ಚುನಾವಣೆಗೆ ಬಳಸ್ಕೊಂಡು ಅವ್ರ ಮೂಲಕ JDS ಅಭ್ಯರ್ಥಿಗೆ ಬೆಂಬಲ ಕೊಟ್ಟು JDSನ ಬೆಂಬಲ ತಗೊಂಡು ಅಲ್ಲಿ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವಂಥ ಸಾಧ್ಯತೆಗಳಿದೆ. ಈ ಪ್ಲಾನಲ್ಲಿ ಪಕ್ಕ ಈಗ ಪ್ರತಾಪ್ ಸಿಂಹ ಅವರನ್ನು ಬಳಸ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ JDS BJPಯ ಈ ದೋಸ್ತಿ ವಿಚಾರ. ಸೊ ಕೆಲವೊಂದು ನಾಯಕರಿಗೆ, ಅದರಲ್ಲಿ ಪ್ರಮುಖರು ಪ್ರತಾಪ್ ಸಿಂಹ ಅವರೇ ಆಗ್ತಾರೆ. ಬಿಕಾಸ್ ಇವ್ರಿಗೇನು ಟಿಕೆಟ್ ಕೊಡಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಿರ್ಲಿಲ್ಲ, ಇವ್ರಿಗೆ ಈ ಬಾರಿ ಟಿಕೆಟ್ ಸಿಕ್ಕೇ ಸಿಕ್ತಿತ್ತು. ಇದ್ರ ಹೊರತಾಗಿ ಒಂದು ಮ್ಯಾಜಿಕ್ ಏನು ಅಂತಂದ್ರೆ, ಎಲ್ಲೋ ಒಂದು ಕಡೆ ಈ ಬಾರಿ ರಾಮದಾಸ್ ಅವರು ಕೂಡ ಪೈಪೋಟಿಯಲ್ಲಿದ್ದರು ಲೋಕಸಭೆ ಟಿಕೆಟ್ಗಾಗಿ. ರಾಮದಾಸ್ ಅವರಿಗೆ ಈ ಬಾರಿ ವಿಧಾನಸಭೆ ಟಿಕೆಟ್ ಸಿಗಲಿಲ್ಲ, ಆದರೂ ಅವರು ಬೇಸರಗೊಂಡಿಲ್ಲ. ಸೊ ಹೀಗಾಗಿ ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ ಅಂತಂದರೆ ಕಾಂಗ್ರೆಸ್ JDS ಏನಾದರೂ ಮೈತ್ರಿ ಆದರೆ, ಈಗಾಗಲೇ ಚರ್ಚೆಯಲ್ಲಿರುವಂತೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಮೈಸೂರಲ್ಲಿ ಕಣಕ್ಕಿಳಲಿಲ್ಲ ಅಂತಂದರೆ ರಾಮದಾಸ್ ಅವರನ್ನು ಕಾಂಗ್ರೆಸ್ ಎಳೆಯುವಂಥ ಪ್ರಯತ್ನ ಇದೆ. ಬಟ್ ಆದರೆ ರಾಮದಾಸ್ ಅವರು BJPಯ ಸಿದ್ಧಾಂತಗಳಿಗೆ ಹೊಗ್ಗೊಂಡಿರೋದ್ರಿಂದ ಯಾವ ರೀತಿಯ ಮ್ಯಾಜಿಕ್ ನಡೀತದೋ ಗೊತ್ತಿಲ್ಲ. ಸೊ ಕಾದ್ ನೋಡೋಣ. ಇನ್ನು ಮುಂದಿನ ಮತ್ತೊಬ್ಬ ಅಭ್ಯರ್ಥಿಯ ಬಗ್ಗೆ ನೋಡ್ತಾ ಹೋಗೋದಾದರೆ, ಮತ್ತೊಬ್ಬರು ತುಮಕೂರು ಕ್ಷೇತ್ರದ ಮೇಲೆ ಕೂಡ ಈಗ JDS ಕಣ್ಣನ್ನು ಹಾಕಿದೆ. ಹೀಗಾಗಿ ತುಮಕೂರಿನಲ್ಲಿ ಯಾರಿಗೆ ಭಯ ಶುರುವಾಗಿದೆ, ಅಲ್ಲಿ ಇರ್ತಕ್ಕಂಥದ್ದು ಅಲ್ಲಿ BJPಯ ಸಂಸದರು GS ಬಸವರಾಜ್ ಅವರು. ಸೊ GS ಬಸವರಾಜ್ ಅವರು ಈಗ ತಾವೇ ಸ್ವತಃ ಈ ಬಾರಿ ಚುನಾವಣೆ ಅಖಾಡಕ್ಕೆ ಇಳಿಯೋದಕ್ಕೆ ಎಲ್ಲೋ ಒಂದು ಕಡೆ ಹಿಂದೇಟು ಹಾಕ್ತಾ ಇದ್ದಾರೆ, ಸ್ಪರ್ಧೆಯಿಂದ ಹಿಂದೆ ಸರಿಯಬಹುದು ಅನ್ನುವಂತಹ ಚರ್ಚೆಗಳು ಈಗಾಗಲೇ ಜೋರಾಗಿದೆ. ಯಾಕೆಂದರೆ JS ಬಸವರಾಜ್ ಮತ್ತು ಅವರ ಪುತ್ರ ಇಬ್ಬರು ಕೂಡ ಈಗಾಗಲೇ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ತಮ್ಮದೇ ಆದಂಥ ಪ್ರಾಬಲ್ಯವನ್ನು ತುಮಕೂರಲ್ಲಿ ಹೊಂದಿದ್ದಾರೆ. ಬಟ್ ಇಲ್ಲಿ JDS ಮತ್ತು BJP ಮೈತ್ರಿ ಆದರೆ ಈ ಬಾರಿ ಕೂಡ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಯಾರು ಅನ್ನುವಂಥ ಪ್ರಶ್ನೆ. ಯಾಕೆಂದರೆ ಹಿಂದಿನ ಚುನಾವಣೆಯಲ್ಲಿ 2019 ಲೋಕಸಭೆ ಚುನಾವಣೆಯಲ್ಲಿ ದೇವೇಗೌಡರೇ ಅಲ್ಲಿ ಸ್ಪರ್ಧೆ ಮಾಡಿದರು, ದೇವೇಗೌಡರಿಗೆ ಅಲ್ಲಿ ಸೋಲಾಗಿತ್ತು. ಸೊ ಇದೇ ಅಭ್ಯರ್ಥಿಯ ವಿರುದ್ಧ ಸೋಲನ್ನು ಅನುಭವಿಸಿದರು ದೇವೇಗೌಡರು. ಸೊ ಹೀಗಾಗಿ ದೇವೇಗೌಡರು ಈ ಬಾರಿ ಸ್ಪರ್ಧೆಯನ್ನು ಮಾಡಬೇಕಾಗತ್ತೆ. ಹಿಂದೆ ಯಾರು ದೇವೇಗೌಡರನ್ನ ಸೋಲಿಸಿದ್ರು ಅವರೇ ಈ ಬಾರಿ ಬೆನ್ನಿಗೆ ನಿಂತ್ಕೊಂಡು ಗೆಲ್ಸ್ಕೊಂಡು ಬರಬೇಕಾಗತ್ತೆ, ಅಥವಾ ಬೇರೆ ಯಾರನ್ನ ಕಣಕ್ಕಿಳಿಸ್ತಾರೋ ಗೊತ್ತಿಲ್ಲ. ತುಮಕೂರು ಕ್ಷೇತ್ರ ಆಕಾಂಕ್ಷಿಯಾಗಿದ್ದರು ವಿ ಸೋಮಣ್ಣ. ಈಗಾಗಲೇ 2 ಕ್ಷೇತ್ರದಲ್ಲಿ ಸೋಮಣ್ಣನವರನ್ನು ಸ್ಪರ್ಧೆ ಮಾಡಿಸಿ, ಅವರು ಗೆಲ್ಲಬಹುದಾದಂಥ ಗೋವಿಂದರಾಜನಗರ ಕ್ಷೇತ್ರದಿಂದ ಅವರನ್ನು ಪಲಾಯನ ಮಾಡಿಸಿ, ಈಗ ಸೋಮಣ್ಣ ಅವ್ರಿಗೆ ಭೀತಿ ಶುರುವಾಗಿದೆ. ನನ್ನ ಮುಂದಿನ ರಾಜಕೀಯ ಭವಿಷ್ಯ ಏನು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅದರ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಏನು ಹೇಳಿದ್ರು ಅದನ್ನು ಚಾಚು ತಪ್ಪದೆ ಪಾಲಿಸಿದ್ದೀನಿ, ಪಕ್ಷದ ಜವಾಬ್ದಾರಿ ಏನೇ ಕೊಟ್ಟರೂ ಕೂಡ ನಿಭಾಯಿಸಿದ್ದೀನಿ, ಹೀಗಾಗಿ ಹೈಕಮಾಂಡ್ ನಾಯಕರು ನನ್ನ ಮೇಲೆ ಒಂದು ವಿಶ್ವಾಸ ಇಡಬೇಕಾಗತ್ತೆ, ಅದಕ್ಕಾಗಿ ನನಗೆ ಲೋಕಸಭೆ ಟಿಕೆಟನ್ನು ಕೊಡಬೇಕಾಗತ್ತೆ, ಅದು ತುಮಕೂರಿನಿಂದ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ವಿ ಸೋಮಣ್ಣನವರು ಈಗಾಗಲೇ ಬಹಿರಂಗವಾಗಿ ಇಟ್ಟಿದ್ದಾರೆ. ಅದೇನು ಮರೆಮಾಚುವಂತಿಲ್ಲ, ಬಹಿರಂಗವಾಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಮತ್ತೊಬ್ಬ ಪ್ರಬಲ ಅಭ್ಯರ್ಥಿ ಮುದ್ದೆ ಹನುಮೇಗೌಡ.
ಅವರಿಗೂ ಕೂಡ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಕುಡಿಂಗಲ್ನಿಂದ ಟಿಕೆಟ್ ಸಿಗಬೇಕಾಗಿತ್ತು ಆದರೆ ಇವರಿಗೂ ಕೂಡ ಟಿಕೆಟ್ ಸಿಗಲಿಲ್ಲ ಸೋ ಹೀಗಾಗಿ ಇವರು ಕೂಡ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗುತ್ತಾ ಅಂತ ನಿರೀಕ್ಷೆಯಲ್ಲಿದ್ದಾರೆ ಕಾಂಗ್ರೆಸ್ನಿಂದ ಸಂಸದರಾಗಿದ್ದರು ಹಿಂದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಆಗಿದ್ದರಿಂದ ಮುದ್ದಹನುಮೇಗೌಡರಿಗೆ ಅವಾಗ ಹಾಲಿ ಸಂಸದರಿದ್ದರು ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ವಂಚಿತರಾದರು ಕಾಂಗ್ರೆಸ್ ನಿಂದ 3 ಬಾರಿ ಜೆಡಿಎಸ್ ನಿಂದ 1 ಬಾರಿ ಇವರು ಟಿಕೆಟ್ ವಂಚಿತರಾಗಿದ್ದಾರೆ ಕಾಂಗ್ರೆಸ್ ನಿಂದ ಗೆದ್ದಿದ್ರು ಕೂಡ ಜೆಡಿಎಸ್ ನಿಂದ ಗೆದ್ದಿದ್ರು ಕೂಡ ಅವರಿಗೆ ಟಿಕೆಟ್ ಸಿಗದೆ ಅನ್ಯಾಯಕ್ಕೆ ಒಳಗಾಗಿರುವಂತದ್ದು ಕೂಡ ಹೌದು ಅದೆಲ್ಲ ಬೇಸರದಿಂದ ಬಿಜೆಪಿ ಬಂದು ಬಿಜೆಪಿ ಅಲ್ಲಾದರೂ ಟಿಕೆಟ್ ಗೆಟ್ಟಿಸಿಕೊಳ್ಳೋಣ ಅನ್ನೋ ಪ್ರಯತ್ನ ಮಾಡಿದ್ರು ಕೂಡ ಬಿಜೆಪಿ ಇಂದಲೂ ಕೂಡ ಟಿಕೆಟ್ ವಂಚಿತಕ್ಕೆ ಒಳಗಾದ್ರು ಮುದ್ದಹನುಮೇಗೌಡ ಹೀಗಾಗಿ ಮುದ್ದಹನುಮೇಗೌಡರು ಕೂಡ ಈಗಾಗಲೇ ಟಿಕೆಟ್ ಗಾಗಿ ದೊಡ್ಡ ಮಟ್ಟದ ಲಾಬಿಯನ್ನ ನಡೆಸುತ್ತಾ ಇದ್ದಾರೆ ಲೋಕಸಭೆಗೆ ಸೋ ಹೀಗಾಗಿ ಇವರು ಕೂಡ ವಂಚಿತರಾಗ್ತಾರೆ ವಿ ಸೋಮಣ್ಣ ಮತ್ತು ಮುದ್ದಹನುಮೇಗೌಡ ಸೋ ಜೆಡಿಎಸ್ ಗೆ ಕ್ಷೇತ್ರ ಬಿಟ್ಟು ಕೊಟ್ರೆ ಇವರಿಬ್ಬರಿಗೂ ಕೂಡ ನಿರಾಸೆ ಆಗುವ ಸಾಧ್ಯತೆ ಇದೆ ಇದರ ಹೊರತಾಗಿ ಕೂಡ ಮತ್ತೊಬ್ಬರನ್ನ ನಾವು ತೆಗೆದುಕೊಳ್ಳಬಹುದು ಈ ಲಿಸ್ಟ್ ಅಲ್ಲಿ ಅದು ಜೆಸಿ ಮಾಧುಸ್ವಾಮಿ ಮಾಜಿ ಸಚಿವರು ಈ ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ ಹೀಗಾಗಿ ಜೆಸಿ ಮಾಧುಸ್ವಾಮಿ ಅವರು ಕೂಡ ಲೋಕಸಭೆ ಟಿಕೆಟ್ ಗಾಗಿ ಪೈಪೋಟಿಯನ್ನ ಎಲ್ಲೋ ಒಂದು ಕಡೆ ಬ್ಯಾಕ್ ಡೋರ್ ಅಲ್ಲಿ ನಡೆಸ್ತಾ ಇದ್ದಾರೆ ಸೋ ಹೀಗಾಗಿ ಅವರು ಬಹಿರಂಗವಾಗಿ ಇಚ್ಛೆಯನ್ನ ವ್ಯಕ್ತಪಡಿಸದೇ ಇದ್ದರೂ ಕೂಡ ಅಂತರಾಳದಲ್ಲಿ ಅವರಿಗೂ ಕೂಡ ಇದೆ ಈ ಬಾರಿಯ ಲೋಕಸಭೆ ಟಿಕೆಟ್ ಸಿಗುತ್ತಾ ಅಂತ ಸೋ ಹೀಗಾಗಿ 3 ಅಭ್ಯರ್ಥಿ ಆಕಾಂಕ್ಷಿಗಳಿಗೆ ಅಲ್ಲಿ ಟಿಕೆಟ್ ಈ ಬಾರಿ ಕೈ ತಪ್ಪುವಂತ ಭೀತಿ ಎಲ್ಲೋ ಒಂದು ಕಡೆ ಬಿಜೆಪಿಗೆ ದೊಡ್ಡ ಮಟ್ಟದ ಆಘಾತವನ್ನು ತಂದು ಕೊಟ್ಬಿಡುತ್ತಾ ಇದರ ಲಾಭವನ್ನ ಕಾಂಗ್ರೆಸ್ ಪಡ್ಕೊಂಡು ಬಿಡುತ್ತಾ ಅನ್ನುವಂತ ದೊಡ್ಡ ಚರ್ಚೆಗಳು ಈಗ ನಡೀತಾ ಇದೆ ಸೋ ವಿ ಸೋಮಣ್ಣನವರಿಗೆ ಒಂದು ವೇಳೆ ಬಿಜೆಪಿ ಇಂದ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಗಾಳ ಹಾಕುವಂತ ಪ್ರಯತ್ನ ಇದೆ ಇದೆ ಮ್ಯಾಜಿಕ್ ಅಂದ್ರೆ ಇದೆ ಇಬ್ಬರ ಜಗಳ ಮೂರನವರಿಗೆ ಲಾಭ ಇಬ್ಬರ ದೋಸ್ತಿಯಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿಗೆ ಸಾಕ್ಷಿಯಾಗುವ ಸಾಧ್ಯತೆ ಇರೋದ್ರಿಂದ ಇಬ್ಬರು ಜಗಳನ ಮೂರನೇ ಅವರು ಯಾಕೆ ಲಾಭ ಮಾಡ್ಕೊಳ್ಬಾರ್ದು ಅನ್ನುವಂಥದ್ರಲ್ಲಿ ಈಗ ಕಾಂಗ್ರೆಸ್ ಈ ಪ್ರಯತ್ನವನ್ನು ಮಾಡಿ ವಿ ಸೋಮಣ್ಣನವರನ್ನು ಸೆಳೆದು ವಿ ಸೋಮಣ್ಣನವರಿಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ಇಲ್ಲೋ ಒಂದು ಕಡೆ ಬಿಜೆಪಿಗೆ ಮತ್ತೆ ಆಘಾತ ಎದುರಾಗುವ ಸಾಧ್ಯತೆ ಇದೆ ಮುದ್ದಹನುಮೇಗೌಡರು ಕೂಡ ಬಂಡಾಯ ಹೇಳುವ ಸಾಧ್ಯತೆ ಇದೆ ಈಗಾಗಲೇ ಹಲವು ಬಾರಿ ಈ ರೀತಿ ಟಿಕೆಟ್ ವಂಚನೆಯಿಂದ ದೂರ ಸರಿದಿದ್ದಾರೆ ಸೊ ಟಿಕೆಟ್ ವಂಚನೆಗೆ ಒಳಗಾಗಿ ಅನ್ಯಾಯಕ್ಕೊಳಗಾಗಿದ್ದಾರೆ ಸೊ ಈ ಬಾರಿ ಆದರೂ ಸಿಗಬಹುದು ಅಂದ್ಕೊಂಡಿದ್ರೆ ಈ ಬಾರಿ ಕೂಡ ಕೈ ತಪ್ಪಿದ್ರೆ ಏನು ಮಾಡೋದು ಅಂತೇಳಿ ಮುದ್ದಹನುಮೇಗೌಡರು ಬಂಡಾಯ ಹೇಳುವಂಥ ಸಾಧ್ಯತೆ ಇದೆ ಸೊ ಹೀಗೆ ಸ್ಪರ್ಧೆಯಿಂದ ಹಿಂದೆ ಸರಿದು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಬೇಸರವನ್ನು ತೋಡಿಕೊಳ್ಳುವಂತಹ ಆಘಾತ ಎದುರಾಗ್ತಾ ಇದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆದರೆ ತುಮಕೂರಿನಲ್ಲಿ ಇಂಥ ದೊಡ್ಡ ಸಮಸ್ಯೆ ಎದುರಾಗುತ್ತೆ ಬಟ್ ಜೆಡಿಎಸ್ನಿಂದ ಅಭ್ಯರ್ಥಿ ಯಾರು ಅನ್ನುವಂಥದ್ದೇ ದೊಡ್ಡ ಕುತೂಹಲ ಈ ಬಾರಿ ಕೂಡ ದೇವೇಗೌಡರು ಅಲ್ಲಿ ಕಣಕ್ಕಿಳಿದ್ರೆ ಸೊ ಎಲ್ಲರೂ ಒಗ್ಗಟ್ಟಾಗಿ ಅವ್ರಿಗೆ ಕೆಲಸ ಮಾಡ್ತಾರಾ ಅಥವಾ ನೋಡಿ ಹಿಂದೆ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೈ ತಪ್ಪಿತು ದೇವೇಗೌಡರು ಕಣಕ್ಕಿಳಿದ್ರು ಇಬ್ಬರು ಮೈತ್ರಿ ಮಾಡಿಕೊಂಡೇ ಹೋಗಿದ್ದು ಸೊ ಹೀಗಾಗಿ ದೇವೇಗೌಡರಿಗೆ ಜಾಗ ಬಿಟ್ಕೊಡ್ಬೇಕಾಯ್ತು ಆದರೆ ಅದರ ಮುನಿಸು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಎದ್ದು ಕಾಣ್ತಾ ಇತ್ತು ಸೊ ಕಾಂಗ್ರೆಸ್ ಕಾರ್ಯಕರ್ತರು ದೋಸ್ತಿ ಮಾಡಿಕೊಂಡೇ ಅವ್ರ ವಿರುದ್ಧ ಬಂಡಾಯ ಹೇಳೋದಕ್ಕೆ ಶುರು ಮಾಡಿ ಅವ್ರ ವಿರುದ್ಧವೇ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಹಾಗಾಗಿ ದೇವೇಗೌಡರು ಸೋತರು ಅನ್ನುವಂಥ ಮಾತನ್ನು ನಾವು ಕೇಳಿದ್ವಿ ಅದೇ ರಿಪೀಟ್ ಆಗೋ ಸಾಧ್ಯತೆ ಇದೆ ಅದೇ ಮುದ್ದಹನುಮೇಗೌಡರೇ ಈಗ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಅಲ್ಲಿ ಸೊ ಹೀಗಾಗಿ ವಿ ಸೋಮಣ್ಣನವರು ಪ್ರಬಲ ಅಭ್ಯರ್ಥಿ ಈ ತುಮಕೂರು ಭಾಗದಲ್ಲಿ ತಮ್ಮದೇ ಆದ ಹಿಡಿತವನ್ನು ಸಾಧಿಸಿದ್ದಾರೆ ಸೊ ಈ ಕಾರಣಗಳಿಂದಾಗಿ ಒಂದು ಕಡೆ ವಿ ಸೋಮಣ್ಣನವರು ಕೂಡ ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಚದುರುತ್ತೆ ಸೊ ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ಜೆ ಸಿ ಮಾಧುಸ್ವಾಮಿಗೆ ಟಿಕೆಟ್ ಕೈ ತಪ್ಪೋದ್ರಿಂದ ಅವರು ಕೂಡ ಸ್ವಲ್ಪ ಸೈಲೆಂಟ್ ಆದರೆ ಎಲ್ಲೋ ಒಂದು ಕಡೆ ಅದು ವಿ ಸೋಮಣ್ಣನವರಿಗೆ ಲಾಭ ಆಗುತ್ತೆ ಯಾಕೆಂದರೆ ಅವರು ಕೂಡ ಲಿಂಗಾಯತ ಸಮುದಾಯದವರು ಅದರ ಜೊತೆಗೆ ಇತ್ತ ಮುದ್ದಹನುಮೇಗೌಡರು ಹಿಂದೆ ಯಾವ ರೀತಿ ಮ್ಯಾಜಿಕ್ ಮಾಡಿ ಸೋಲಿಸಿದ್ರು ಅದೇ ರೀತಿ ಮ್ಯಾಜಿಕ್ ಮಾಡಿ ಈ ಬಾರಿ ಬಿಜೆಪಿಯ ವಿರುದ್ಧ ಸೇಡು ತೀರಿಸ್ಕೊಳ್ಳೋದಕ್ಕೆ ಯಾವ ಕಾಂಗ್ರೆಸ್ ವಿರುದ್ಧ ಸೇಡು ತೀರಿಸ್ಕೊಂಡ್ರಲ್ಲ ಹಾಗೆ ಬಿಜೆಪಿ ವಿರುದ್ಧ ಸೇಡು ತೀರಿಸ್ಕೊಳ್ಳೋದಕ್ಕೆ ಇವರು ಕೂಡ ಮ್ಯಾಜಿಕ್ ಮಾಡಿ ಏನಾದರೂ ಜೆಡಿಎಸ್ ಅಭ್ಯರ್ಥಿಯನ್ನು ಸೋಲಿಸಬಹುದು ಇಂಥ ದೊಡ್ಡ ಮಟ್ಟದ ಟೆನ್ಷನ್ ಈಗ ದೊಡ್ಡದಾಗಿ ಕಾಣ್ತಾ ಇದೆ ಒಟ್ಟಿನಲ್ಲಿ ಎರಡು ದೋಸ್ತಿ ಈಗ ಕೆಲವರಿಗೆ ದೊಡ್ಡ ಮಟ್ಟದ ನುಂಗಲಾರದ ತುತ್ತಾಗಿರುವಂತಹ ಭಾಗದಲ್ಲಿ ಈಗ ತುಮಕೂರು ಕೂಡ ಒಂದಾಗಿದೆ ಸೊ ಇನ್ನು ಉಳಿದಂತೆ ಕೆಲವೊಂದು ಕ್ಷೇತ್ರಗಳು ಹಳೆ ಮೈಸೂರು ಭಾಗದಲ್ಲಿವೆ ಆ ಕ್ಷೇತ್ರಗಳ ಕುರಿತಾಗಿ ಕೂಡ ನೋಡ್ತಾ ಹೋಗೋಣ ಸೊ ಇಲ್ಲಿ ಮೈತ್ರಿ ಪಕ್ಕ ಆದರೆ ಟಿಕೆಟ್ ಕೋತ ಆಗೋದು ಯಾರಿಗೆ ಅಂದರೆ ಅದು ಸಿಪಿ ಯೋಗೇಶ್ವರ್ ಅವರಿಗೆ ಸಿಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಿಂದ ಈ ಬಾರಿ HD ಕುಮಾರಸ್ವಾಮಿ ವಿರುದ್ಧವೇ ಸೋತಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಈ ಬಾರಿ ಬೆಂಗಳೂರು ಗ್ರಾಮಾಂತರದಿಂದ ಟಿಕೆಟ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದರು ಆದರೆ ಯಾರ ವಿರುದ್ಧವಾಗಿ ಚುನಾವಣೆಗಳಲ್ಲಿ ಕೆಲಸ ಮಾಡಿದ್ದಾರೋ ಹಿಂದಿನ ಚುನಾವಣೆಯಲ್ಲೂ ಸೋತರು ಈ ಬಾರಿ ಚುನಾವಣೆಯಲ್ಲೂ ಸೋತರು ಸೊ ಮುಂದೆ ಕೂಡ ಅವ್ರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತಹ
ಒಂದು ನಿರೀಕ್ಷೆಯಲ್ಲಿದ್ದರು, ಆದರೆ ಈಗ ಟಿಕೆಟ್ ಸಿಗುತ್ತೋ ಇಲ್ಲೋ ಅನ್ನುವಂಥ ಅನುಮಾನದಲ್ಲಿದ್ದಾರೆ. ಮತ್ತು ಯಾರ ವಿರುದ್ಧ ಕೆಲಸ ಮಾಡಿದರೂ ಅವರು ಪರವಾಗಿ ಕೂಡ ಕೆಲಸ ಮಾಡಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ. ಕಾಂಗ್ರೆಸ್ನ ಡಿ ಕೆ ಸುರೇಶ್ ಹಾಲಿ ಸಂಸದರು, ಅಲ್ಲಿ ಪ್ರಬಲ ಲೀಡರ್, ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ನಿಂತ್ಕೊಂಡ್ರೆ ಡಿ ಕೆ ಸುರೇಶ್ ಅವರೇ ಗೆಲ್ತಾರೆ. ಡಿ ಕೆ ಸುರೇಶ್ ಅವರು ನಿಂದರದೇ ಹೋದರೆ ಡಿ ಕೆ ಸುರೇಶ್ ಅವರು ನಿಂದಿರಿಸಿದವರೇ ಗೆಲ್ತಾರೆ. ಇಂಥ ವಾತಾವರಣ ಈಗ ಸದ್ಯ ಬೆಂಗಳೂರು ಗ್ರಾಮಾಂತರದಲ್ಲಿದೆ. ಯಾಕೆಂದರೆ ಹಿಂದಿನ 2019 ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಿಲ್ಲ. ಗೆದ್ದಿದ್ದು ಒಂದೇ ಬೆಂಗಳೂರು ಗ್ರಾಮಾಂತರ, ಅದು ಡಿ ಕೆ ಸುರೇಶ್ ಅವರಿಂದ. ಅಲ್ಲಿ ಮರ್ಯಾದೆ ಉಳಿಸ್ಕೊಂಡಿತ್ತು ಕಾಂಗ್ರೆಸ್. ಸೊ ಹೀಗಾಗಿ ಡಿ ಕೆ ಸುರೇಶ್ ಅವರಿಗೆ ಅಲ್ಲಿ ಹಿಡಿತಾ ಇದೆ. ಅದರ ಜೊತೆಗೆ ಈ ಬಾರಿ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಬೇರೆ ಡಿ ಕೆ ಶಿವಕುಮಾರ್ ಅವರು ಬೇರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರದೇ ವರ್ಚಸ್ಸು ಜೋರಾಗಿದೆ, ಹೀಗಾಗಿ ದೊಡ್ಡ ಹಿಡಿತಾ ಇದೆ. ಕ್ಷೇತ್ರದ ಟಿಕೆಟ್ಗಾಗಿ ಸಿ ಪಿ ಯೋಗೇಶ್ವರ್ ಆಕಾಂಕ್ಷಿಯಾಗಿದ್ದರು, ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಸೊ ಹಲವು ಬಾರಿ ಈಗಾಗಲೇ ಸೋತಿದ್ದೀನಿ, ಈಗಲಾದರೂ ಗೆಲ್ತೀನಿ ಅನ್ನುವಂತಹ ಒಂದಷ್ಟು ಆಸೆಗಳನ್ನು ಇಟ್ಕೊಂಡಿದ್ರು. ಆದರೆ ಈಗ ಇವರ ಆಸೆಗಳಿಗೆ ತಣ್ಣೀರೆರಚುತ್ತಾ ಈ ದೋಸ್ತಿ. ಸೊ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿ ಸಿ ಪಿ ವೈ ಈಗಾಗಲೇ ಟಿಕೆಟ್ಗಾಗಿ ಬೇಡಿಕೆಯನ್ನು ಇಟ್ಟಿದ್ರು, ಮನವರಿಕೆ ಮಾಡಿದ್ರು. ನನಗೆ ಈ ಬಾರಿ ಲೋಕಸಭೆಯಿಂದ ಟಿಕೆಟ್ ಕೊಡಿ, ಕಳೆದ 2 ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ನಾನು ಸೋತಿದ್ದೀನಿ, ಬಟ್ ಈ ಬಾರಿ ನೀವು ಟಿಕೆಟ್ ಕೊಟ್ಟಿದ್ದೆ ಆದರೆ ಖಂಡಿತ ಗೆಲ್ತೀನಿ, ನನಗೆ ಟಿಕೆಟ್ ಬೇಕು ಅಂತ ಸಿ ಪಿ ಯೋಗೇಶ್ವರ್ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ರು. ಅದರಲ್ಲೂ ಕೂಡ ಅಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕ ಮತಗಳಾಗಿರೋದ್ರಿಂದ, ಸೊ ನಾನು ಒಕ್ಕಲಿಗ ಆಗಿರೋದ್ರಿಂದ ನನಗೆ ಆ ಶಕ್ತಿ ಇದೆ. ಸೊ ನನ್ನ ಸಮುದಾಯ ದೊಡ್ಡದಿದೆ ಅಲ್ಲಿ, ಸೊ ನನ್ನ ಸಮುದಾಯವನ್ನು ನಾನು ಓಲೈಸ್ಕೊಳ್ತೀನಿ, ನನಗೆ ಟಿಕೆಟ್ ಕೊಡಿ ಅಂತ ಸಿ ಪಿ ಯೋಗೇಶ್ವರ್ ಬೇಡಿಕೆಯನ್ನು ಇಟ್ಟಿದ್ರು. ಸೊ ಜೆ ಡಿ ಎಸ್ಗೆ ಕ್ಷೇತ್ರ ಹೋದರೆ ಯೋಗೇಶ್ವರ್ಗೆ ಈಗ ನಿರಾಸೆ ಮೂಡುವಂಥದ್ದು ಸಹಜ. ಸೊ ಈಗ ಅವರೇನಾದರೂ ಬೆಂಗಳೂರು ಗ್ರಾಮಾಂತರದಲ್ಲಿ ಜೆ ಡಿ ಎಸ್ ಟಿಕೆಟನ್ನು ಕೇಳುತ್ತೆ, 100% ಕೇಳುತ್ತೆ. ಯಾಕೆಂದರೆ ಜೆ ಡಿ ಎಸ್ಗೆ ಆ ಭಾಗದಲ್ಲಿ ಹಿಡ್ತಾ ಇದೆ, ಒಕ್ಕಲಿಗ ಮತಗಳು ನಿರ್ಣಾಯಕ ಮತಗಳು ಜೆ ಡಿ ಎಸ್ಗೆ, ಹಾಗಾಗಿಯೇ ಆ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸುವಂತಹ ಆಸೆ ಇದೆ. ಬಿಕಾಸ್ ರಾಮನಗರದಿಂದ ಈ ಬಾರಿ ಯಾರು ಕಣಕ್ಕಿಳಿದಿದ್ರು ಅಂತ ಕೂಡ ಎಲ್ಲರಿಗೂ ಗೊತ್ತು, ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದಿದ್ರು. ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬಿ ಜೆ ಪಿ ಬೆಂಬಲದೊಂದಿಗೆ ಗೆಲ್ಲಿಸ್ಕೊಳ್ಳಬಹುದು, ಮತ್ತು ಹಾಗೆ ರಾಮನಗರ, ಈ ಚನ್ನಪಟ್ಟಣ, ಈ ಹಳೆ ಮೈಸೂರು ಭಾಗ, ಬೆಂಗಳೂರು ಗ್ರಾಮಾಂತರವನ್ನು ನಮ್ಮ ಹಿಡಿತಕ್ಕೆ ಮತ್ತೆ ತೆಗೆದುಕೊಳ್ಳಬಹುದು ಅನ್ನುವಂಥ ಆಸೆಯಲ್ಲಿ ಕೂಡ ಜೆ ಡಿ ಎಸ್ ಇದ್ದೇ ಇರುತ್ತೆ. ಸೊ ಹೀಗೆ ಎಲ್ಲೋ ಒಂದು ಕಡೆ ಈ ಬಾರಿ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೈ ತಪ್ಪಿದರೆ ಅವರಿಗೆ ಮತ್ತೆ ರಾಜಕೀಯದ ಪ್ರಶ್ನೆ ಮೂಡುತ್ತೆ, ಆತಂಕ ಶುರುವಾಗುತ್ತೆ. ಮತ್ತೊಬ್ಬರು ಮತ್ತೊಂದು ಕ್ಷೇತ್ರವನ್ನು ನೋಡ್ತಾ ಹೋಗೋದಾದರೆ, ಯಾವ ಲೋಕಸಭಾ ಕ್ಷೇತ್ರದ ಮೇಲೆ ಈಗ ಜೆ ಡಿ ಎಸ್ ಕಣ್ಣಿಟ್ಟರೆ ಯಾರಿಗೆ ಭಯ ಶುರುವಾಗುತ್ತೆ ಅಂತಂದರೆ, ಸುಮಲತಾ ಬಿ ಜೆ ಪಿಯ ಬೆಂಬಲಿತರು, ಮೈತ್ರಿ ಪಕ್ಕ ಆದರೆ ಟಿಕೆಟ್ ಕೋತ ಆಗುವಂಥ ಭೀತಿ ಈಗ ಸುಮಲತಾ ಅವರಿಗೆ ಕಾಡ್ತಾ ಇದೆ. ಹಿಂದಿನ 2019 ಲೋಕಸಭೆ ಚುನಾವಣೆಯನ್ನು ನೆನಪಿಸಿಕೊಂಡ್ರೆ ಇಡೀ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗಿಂತ ದೊಡ್ಡ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದ್ದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಸೊ ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆದರೆ ಸುಮಲತಾ ಅವರ ಪ್ರಶ್ನೆ ಏನು? ಬಿ ಜೆ ಪಿಯಿಂದ ಸ್ಪರ್ಧಿಸಿದ್ರು ಸುಮಲತಾ ಅವರ ಆಪ್ತರು. ಅಂದರೆ ಇಲ್ಲಿ ಏನಂತಂದರೆ, ಸುಮಲತಾ ಅವರಿಗೆ ಟಿಕೆಟ್ ಬಿ ಜೆ ಪಿಯಿಂದ ಈ ಬಾರಿ ಸಿಗುವಂಥ ಸಾಧ್ಯತೆ ಇತ್ತು, ಬಿ ಜೆ ಪಿ ಸೇರ್ಪಡೆಗೆ ಚಿಂತನೆಯಲ್ಲಿದ್ದರು. ಸುಮಲತಾ ಈ ಹಿಂದೆ ವಿಧಾನಸಭೆ ಚುನಾವಣೆಗೂ ಕೂಡ ಇವರು ಬೆಂಬಲವನ್ನು ಸೂಚಿಸಿದ್ರು, ಬಿ ಜೆ ಪಿಗೆ ಸೇರ್ಪಡೆ ಆಗಿಲ್ಲ ಅಂತಂದ್ರು ಕೂಡ ನನ್ನ ಬೆಂಬಲ ಬಿ ಜೆ ಪಿಯ ಶಾಸಕರಿಗೆ ಅಂತ ಹೇಳಿದರು. ಅದರ ಜೊತೆ ಜೊತೆಗೆ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಯ ಬೆಂಬಲಕ್ಕೆ ಕೂಡ ಸುಮಲತಾ ಅವರ ಆಪ್ತರು ನಿಂತ್ಕೊಂಡಿದ್ರು, ಸಚ್ಚಿದಾನಂದ ಅವರು ಬಿ ಜೆ ಪಿಗೆ ಸೇರ್ಪಡೆ ಆದರು. ಸೊ ಹೀಗೆ ಈಗಾಗಲೇ ಒಂದು ಹೆಜ್ಜೆ ಸುಮಲತಾ ಅವರು ಬಿ ಜೆ ಪಿ ಒಳಗಡೆ ಇಟ್ಟಿದ್ದಾರೆ, ಅಧಿಕೃತವಾಗಿ ಇಡಬೇಕಾಗಿತ್ತಷ್ಟೇ. ಮುಂದಿನ ಲೋಕಸಭೆ ಚುನಾವಣೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಕಣಕ್ಕಿಳಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದವು. ಬಹಿರಂಗವಾಗಿಯೇ ಬಿ ಜೆ ಪಿಯನ್ನು ಬೆಂಬಲಿಸಿದ್ರು ಕೂಡ ವಿಧಾನಸಭೆ ಚುನಾವಣೆಯಲ್ಲಿ. ಅದರ ಜೊತೆಗೆ ಜೆ ಡಿ ಎಸ್ ವಿರೋಧಿ ಆಗಿರುವಂಥ ಸಂಸದೆ ಸುಮಲತಾ ಈ ಬಾರಿ ಈ ದೋಸ್ತಿಗೆ ಒಗ್ಗೂಡಿ ಜೆ ಡಿ ಎಸ್ಗೆ ಬೆಂಬಲ ಕೊಡ್ತಾರಾ? ಯಾಕೆಂದರೆ ಕಳೆದ ಚುನಾವಣೆಯಲ್ಲಿ ಜೆ ಡಿ ಎಸ್ ವಿರುದ್ಧವೇ ದೊಡ್ಡ ಮಟ್ಟದ ಹೈ ವೋಲ್ಟೇಜ್ ಚುನಾವಣೆಯಲ್ಲಿ ಗೆದ್ದು ಬಂದವರು. ಯಾವ ಎಚ್ ಡಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದಿದ್ರು, ಎರಡೂ ಕುಟುಂಬಗಳಿಗೂ ಕೂಡ ಪ್ರತಿಷ್ಠೆಯ ಕದನ ಆಗಿತ್ತು. ಸೊ ಹೀಗಾಗಿ ಈ ಬಾರಿ ಏನಾಗಬಹುದು ಮತ್ತೆ ಹಂಗಂದ್ರೆ, ಸೊ ಈ ಬಾರಿ ಮತ್ತೆ ಸುಮಲತಾ ಅವರು ಒಂದು ವೇಳೆ ಜೆ ಡಿ ಎಸ್ ಬಿ ಜೆ ಪಿ ದೋಸ್ತಿ ಆದರೆ ಮತ್ತೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಾಧ್ಯತೆಗಳೇ ಇದೆ.
ಯಾಕೆಂದ್ರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಜೆ ಡಿ ಎಸ್ ಜೊತೆ ಕೆಲಸ ಮಾಡೋದಿಲ್ಲ ಅಥವಾ ಜೆ ಡಿ ಎಸ್ ನಿಂದ ಯಾರೇ ಸ್ಪರ್ಧೆ ಮಾಡಿದರೂ ಕೂಡ ಅವರು ಬೆಂಬಲವನ್ನು ಸೂಚಿಸ್ತಾರೆ ಅನ್ನುವಂಥದ್ದು ಇಲ್ಲಿವರೆಗೂ ಕೂಡ ನಿಕ್ಕಿಲ್ಲ. ಸೊ ಆ ಹೆಜ್ಜೆಯನ್ನು ಇಡ್ತಾರೆ ಅಂತ ಕೂಡ ಯಾರು ಅಂದ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಸೊ ಹೀಗಾಗಿ ಈಗ ಈ ಬಿಜೆಪಿ ಮತ್ತು ಜೆ ಡಿ ಎಸ್ನ ಈ ಕಿತ್ತಾಟ, ಸುಮಲತಾ ಅವರು ಪಕ್ಷೇತರರಾಗಿ ನಿಂತ್ಕೊಂಡ್ರೆ ಸುಮಲತಾ ಅವರು ಗೆಲ್ಲಬಹುದಾ ಅಥವಾ ಈ ಎಲ್ಲ ಕೆಸರೆರಚಾಟದಿಂದ ಕಾಂಗ್ರೆಸ್ ಅಲ್ಲಿ ಲಾಭವನ್ನು ಪಡ್ಕೊಳ್ಬಹುದಾ? ಯಾಕೆಂದ್ರೆ ಈ ಬಾರಿ ಹೆಚ್ಚಿನ ಸ್ಥಾನಗಳನ್ನು ಕೂಡ ಗಳಿಸಿದೆ. ಸೊ ಮತ್ತೊಂದು ಲೋಕಸಭಾ ಕ್ಷೇತ್ರ ಯಾವುದು, ಎಲ್ಲಿ ಮತ್ತೆ ಮತ್ತೊಬ್ಬ ನಾಯಕನಿಗೆ ಆಘಾತ ಎದುರಾಗುತ್ತೆ ಅಂತ ನೋಡಿದಾದ್ರೆ ಅದು ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಈ ಬಾರಿ ಡಾಕ್ಟರ್ ಕೆ ಸುಧಾಕರ್ ಅವರು ಟಿಕೆಟ್ ಅನ್ನ ಪಡ್ಕೊಳ್ಬೇಕು ಅಂತ ಇದ್ರು. ಯಾಕೆಂದ್ರೆ ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ, ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸೋತಿರೋದ್ರಿಂದ ಲೋಕಸಭೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಅದಕ್ಕೆ ಕಾರಣನೂ ಇದೆ. ಈಗ ಅಲ್ಲಿರ್ತಕ್ಕಂಥದ್ದು ಹಾಲಿ ಸಂಸದರು ಬಿ ಜೆ ಪಿ ಅವರೇ. ಸೊ ಹೀಗಾಗಿ ಹಾಲಿ ಸಂಸದರು ಇರತಕ್ಕಂಥ ಬಚ್ಚೇಗೌಡರು ಈ ಬಾರಿ ಅಲ್ಲಿ ನಾನು ಚುನಾವಣೆಗೆ ನಿಲ್ಲೋದಿಲ್ಲ, ರಾಜಕೀಯ ನಿವೃತ್ತಿಯನ್ನು ಪಡಿತೀನಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಸೊ ಹೀಗಾಗಿ ಹಾಲಿ ಸಂಸದ ಬಿ ಎನ್ ಬಚ್ಚೇಗೌಡ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿರೋದ್ರಿಂದ ಈ ಬಾರಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಲ್ಲಿ ದಾರಿ ಸುಗಮ ಆಗುತ್ತೆ ಅಂದ್ಕೊಂಡಿದ್ರು, ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ರು. ಈಗಾಗಲೇ ಆ ನಿಟ್ಟಿನ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು. ಬಟ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಅನ್ನ ಜೆ ಡಿ ಎಸ್ ಕೇಳಿದ್ರೆ ಕಷ್ಟ, ಮತ್ತೆ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ ಕಡೆ ವಾಲುವ ಸಾಧ್ಯತೆಗಳು ಕೂಡ ಇದೆ. ಬಟ್ ಕಾಂಗ್ರೆಸ್ ನಾಯಕರು ಹೇಗೆ ಇವ್ರನ್ನ ಬರಮಾಡಿಕೊಡ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿದೆ. ಸೊ ಇದು ಒಂದು ಚಿಕ್ಕಬಳ್ಳಾಪುರದ ನಾಯಕನಿಗೂ ಕೂಡ ಬೇಸರ ತಂದಿರುವಂಥ ವಿಚಾರ. ಸೊ ಹೀಗಾಗಿ ಒಂದು ಕಡೆ ಏನಾದರೂ ಎರಡೂ ಪಕ್ಷಗಳು ಕೂಡ ಒಂದಾದರೆ ಡಾಕ್ಟರ್ ಕೆ ಸುಧಾಕರ್ ಅವರು ಇನ್ನೊಂದು ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಟಿಕೆಟನ್ನು ಕೇಳಬೇಡಿ ಅಂತೇಳಿ ಕುಮಾರಸ್ವಾಮಿ ಅವರನ್ನು ಮನವೊಲಿಸುವಂಥ ಪ್ರಯತ್ನ ಕೂಡ ಮಾಡಬಹುದು. ಕುಮಾರಸ್ವಾಮಿ ಅವರ ಜೊತೆ ಈ ರೀತಿಯ ಮಾತುಕತೆಯನ್ನು ಕೂಡ ನಡೆಸುವ ಸಾಧ್ಯತೆಗಳು ಇದೆ. ಯಾಕೆಂದರೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೊರತಾಗಿ ಅಲ್ಲಿ ಸದ್ಯ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಇಬ್ಬರಿಗೂ ಕೂಡ ಅಭ್ಯರ್ಥಿಗಳ ಕೊರತೆ ಇದೆ. ಹೀಗಾಗಿ ಬೇರೊಂದು ಕ್ಷೇತ್ರವನ್ನು ಕೇಳಿ ಅಂತ ಹೇಳಬಹುದು. ಅದು ಬೇರೆ ಕೋಲಾರ ಇರ್ಬೋದು ಅಥವಾ ಹಾಸನ ಇರ್ಬೋದು. ಇಲ್ಲಿ ಕೋಲಾರದಲ್ಲೂ ಕೂಡ ಜೆ ಡಿ ಎಸ್ಗೆ ಭದ್ರ ಮತಗಳಿದೆ, ಅಂದರೆ ಜೆ ಡಿ ಎಸ್ಗೆ ಮತ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಮುನಿಸ್ವಾಮಿ ಅವರು ಈಗಾಗಲೇ ಒಂದು ಮಾತು ಹೇಳಿದ್ದಾರೆ, ವರಿಷ್ಠರೇನಾದರೂ ಹೇಳಿದರೆ ಕೋಲಾರದ ಟಿಕೆಟನ್ನು ನಾನು ಜೆ ಡಿ ಎಸ್ಗೆ ಬಿಟ್ಕೊಡೋದಕ್ಕೆ ಸಿದ್ಧನಿದ್ದೇನೆ ಅಂತ. ಸೊ ಹೀಗಾಗಿ ಮುನಿಸ್ವಾಮಿ ಅವ್ರಿಗೂ ಕೂಡ ಕೋಲಾರದ ಅಂದರೆ ಈಗ ಇಲ್ಲೆಲ್ಲೋ ಒಂದು ಕಡೆ ಹೆಚ್ಚು ಕಡಿಮೆ ಆದರೆ ನಾಲ್ಕು ಕ್ಷೇತ್ರ ಅಥವಾ ಐದು ಕ್ಷೇತ್ರವನ್ನು ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ಗೆ ಬಿಟ್ಕೊಡ್ಬೋದು. ಈಗಾಗಲೇ ನಾವು ಹೇಳಿದ್ವಲ್ಲ, ಇವೆಲ್ಲ ಕ್ಷೇತ್ರಗಳ ಹೊರತಾಗಿ ಇಲ್ಯಾವುದಾದ್ರೂ ಕ್ಷೇತ್ರ ಜೆ ಡಿ ಎಸ್ಗೆ ಸಿಗಲಿಲ್ಲ ಅಂತಂದರೆ ಅಲ್ಲಿ ಬಿ ಜೆ ಪಿ ನಾಯಕರನ್ನು ತಣಿಸೋದಕ್ಕೆ ಬಿ ಜೆ ಪಿ ಅವರು ಕೊಡೋಕ್ಕಾಗಲ್ಲ ಅಂತಂದರೆ ಬೇರೆ ಕ್ಷೇತ್ರ ಕೋಲಾರ ಆಗಿರ್ಬೋದು ಅಥವಾ ಹಾಸನ ಆಗಿರ್ಬೋದು ಅಲ್ಲಿ ಕೇಳ್ಬೋದು. ಸೊ ಹೀಗೆ ಒಂದು ಕೋಲಾರದಲ್ಲಿ ಮುನಿಸ್ವಾಮಿ ಅವ್ರಿಗೂ ಕೂಡ ಭಯ ಶುರುವಾಗಿದೆ. ಮತ್ತೊಂದು ಪ್ರೀತಮ್ ಗೌಡ ಹಾಸನದಲ್ಲಿ ಈ ಬಾರಿ ಟಿಕೆಟ್ ಕೇಳಬಹುದಾಗಿತ್ತು, ಆಕಾಂಕ್ಷಿ ಆಗಿದ್ದಾರೆ. ಸೊ ಪ್ರೀತಮ್ ಗೌಡ ಅವರು ಕೂಡ ವಿಧಾನಸಭೆ ಚುನಾವಣೆ ಸೋತಿರೋದ್ರಿಂದ ಪ್ರೀತಮ್ ಗೌಡ ಅವರು ಕೂಡ ಈ ಬಾರಿ ಹಾಸನದಿಂದ ಟಿಕೆಟ್ ವಂಚಿತರಾಗಬಹುದು, ಹಾಸನವನ್ನು ಜೆ ಡಿ ಎಸ್ ಕೇಳಬಹುದು. ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ವಿಚಾರ ಈ ರೀತಿಯಾಗಿ ಹಲವು ಗೊಂದಲಗಳಿಗೆ ಸಾಕ್ಷಿಯಾಗ್ತಾ ಇದೆ. ಕಾದು ನೋಡೋಣ ಮುಂದೇನಾಗುತ್ತೆ.